ಮಂಜಮ್ಮ ಸುಮಾರು ಜನ ನಿಮ್ತರ ಈಗ ದುಡ್ಡು ಅಲ್ಲಿ ಎಲ್ಲಾದ್ರೂ ರೋಡ್ ಕಾರ್ನರ್ ಅಲ್ಲಿ ಕೂತ್ಕೊಂಡು ದುಡ್ಡು ಬೆಗ್ಗಿಂಗ್ ಮಾಡ್ತಾರೆ, ನೀವು ಆ ಥರ ಏನು ಮಾಡಿಲ್ಲ. ಸ್ವಲ್ಪ ಹೊತ್ತು ಮಾಡಿದ್ರಿ, ಅದಾದಮೇಲೆ ಡಾನ್ಸ್ ಫಾರ್ಮ್ ಕಲ್ತ್ಕೊಂಡು ನೀವು ಡಾನ್ಸರ್ ಆಗಿದ್ರಿ, ಇವತ್ತು ಪದ್ಮಶ್ರೀ ವಿನ್ ಆಗಿದ್ದೀರಾ. ಆದಮೇಲೆ ಅದೇನು ಹೇಳ್ತೀರಾ, ಅಷ್ಟೊಂದು ಟ್ರಾನ್ಸ್ಜೆಂಡರ್ಸ್ ಅವರು ಹೊರಗೆ ಇದ್ದಾರೆ, ಅವರು ಈ ಥರ ಲೈವ್ಲಿಹುಡ್ ಇಲ್ಲ ಅವ್ರಿಗೆ, ಹೇಗೆ ನೀವು ಬೆಳೆಸ್ತೀರಾ ಅವ್ರಿಗೆ? ಇಲ್ಲಮ್ಮ, ನನಗೆ ನನಗೆ ನನ್ನ ಗುರುಗಳು ಸಿಗದೇ ಇದ್ದಿದ್ರೆ ಅಥವಾ ಅದು ಜಾನಪದ ಕಲೆ ನನಗೆ ಸಿಗದೇ ಇದ್ದಿದ್ರೆ ನಾನು ಅವ್ರ ಥರನೇ ಆಗ್ತಿದ್ನೆ ಏನೋ. ನನಗೆ ಒಳ್ಳೆ ಕಲೆ ಸಿಕ್ತು, ನೃತ್ಯ ಸಿಕ್ತು, ನನಗೆ ಗುರುಗಳು ಸಿಕ್ಕರು, ಅವರು ನಡೆಸಿದ ಮಾರ್ಗದಲ್ಲಿ ನಾನು ನಡ್ಕೊಂಡು ಬಂದೆ. ನಮ್ಮವ್ರಿಗೆ ಅವಕಾಶಗಳನ್ನು ಕೊಡಬೇಕು, ನಮ್ಮವ್ರಿಗೆ ಅವಕಾಶಗಳನ್ನು ಕೊಟ್ಟರೆ ಅವರು ಒಳ್ಳೆ ರೀತಿಯಿಂದ ಬದುಕ್ತಾರೆ ಮತ್ತು ಬಾಳ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಬೆಗ್ಗಿಂಗ್ ಮಾಡ್ತಾರೆ, ಸೆಕ್ಸ್ ವರ್ಕ್ ಮಾಡ್ತಾರೆ ಅಂದರೆ ಅವ್ರದ್ದು ಯಾವ ತಪ್ಪು ಅಲ್ಲ. ಸಮಾಜ ನಮ್ಮನ್ನು ಗುರುತಿಸದೇ ಇರೋದ ಕಾರಣದಿಂದ ನಾವು ಹಲವಾರು ದಾರಿಗಳನ್ನು ಹಿಡ್ಕೊಂಡು ಹೋಗಬೇಕಾಗುತ್ತೆ. ಆ ಹಲವಾರು ದಾರಿನ ಹಿಡ್ಕೊಳಕ್ಕೆ ಹೋಗಬಾರ್ದು ಅಂತಂದರೆ ಸರ್ಕಾರ ಆಯಾ ತೃತೀಯ ಲಿಂಗಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು, ತುಂಬ ಓದಿದವರಿಗೆ ಅವರಿಗೆ ನೌಕರಿಯನ್ನು ಕೊಡಬೇಕು, ವಯಸ್ಸಾದವರಿಗೆ ಅನಾಥಾಶ್ರಮವನ್ನು ಕಟ್ಟಬೇಕು, ವೃದ್ಧಾಶ್ರಮವನ್ನು ಕಟ್ಟಬೇಕು, ವಿದ್ಯೆ ನಿಲ್ಲಿಸಿದವರಿಗೆ ವಿದ್ಯೆಯನ್ನು ಪ್ರಾರಂಭ ಮಾಡಿ, ಆಫೀಸಲ್ಲಾಗಿರ್ಬೋದು, ಹೋಟೆಲಲ್ಲಾಗಿರ್ಬೋದು, ಯಾವುದೇ ಕಚೇರಿಗಳಲ್ಲಾಗಿರಿ, ಅವ್ರಿಗೊಂದು ನೌಕರಿಯನ್ನು ಕೊಟ್ಟರೆ ಅವರು ತುಂಬ ಚೆನ್ನಾಗಿ ಬದುಕ್ತಾರೆ. ಆಮೇಲೆ ಸಮಾಜ ಮೊದಲು ಒಪ್ಕೋಬೇಕು. ಸಮಾಜ ಒಪ್ಕೊಳ್ಳೋದಕ್ಕಿಂತ ಮೊದಲೇ ತಂದೆ ತಾಯಿ ನನ್ನಂಥ ಮಕ್ಕಳನ್ನು ಒಪ್ಕೋಬೇಕು. ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ, ದಯವಿಟ್ಟು ನನಗೆ ಪದ್ಮಶ್ರೀ ಬಂದಿದೆ ಅಂತ ನನಗೆ ಗೌರವ ಕೊಡಬೇಡ್ರಿ. ನಿಮ್ಮ ಮನೆಗಳಲ್ಲಿ ನನ್ನಂಥ ಮಗು ಹುಟ್ಟಿದರೆ ಅವರನ್ನು ಅವರನ್ನು ಬೆಳೆಯೋದಕ್ಕಿಂತ ಮೊದಲೇ ಅವರನ್ನು ಮನೆ ಬಿಟ್ಟು ಹೊರ ಹಾಕಬೇಡಿ, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ, ಅವ್ರಿಗೂ ನಾಲ್ಕು ಜನದ ಮಧ್ಯೆ ಬದುಕಾಗಿ ಅವರಿಗೆ ಬದುಕನ್ನು ಕಟ್ಟಿಕೊಡ್ರಿ. ನೀವು ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಇಡೀ ಸಮಾಜ ಒಪ್ಕೊಳ್ಳುತ್ತೆ, ದೇಶನೇ ಒಪ್ಕೊಳ್ಳುತ್ತೆ, ಒಳ್ಳೆ ಪ್ರಜೆಯಾಗಿ ಬೆಳೀತಾರೆ. ನಮ್ಮವ್ರಿಗೆ ವಿದ್ಯಾಭ್ಯಾಸದ ಕೊರತೆ ಇರೋದ್ರಿಂದ ಅವರಿಗೆ ಇದೆಲ್ಲ ತೊಂದರೆಗಳಾಗ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಅವ್ರಿಗೆಲ್ಲರಿಗೂ ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು, ತಂದೆ ತಾಯಿ ಒಪ್ಕೋಬೇಕು ಮತ್ತು ಸಮಾಜ ನಮ್ಮನ್ನು ಒಪ್ಕೋಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. I want to just ask one more question because this is a, you know, we are so moved. We are so moved. We share the feelings of Manjamma. You know, she has reached into her soul, Nabila, to answer that question. And I felt every word, as have our viewers. One last question. When she was receiving the Padma Shri yesterday, did it feel like India has changed? Did it feel like the world has changed? Did it feel like her life has changed? ಮಂಜಮ್ಮ ಅವರೇ, ನಿಮ್ಮ ಇಮೋಷನ್ನ ನಮಗೆ ತುಂಬ ಟಚ್ ಆಗಿದೆ. ನೀವು ನಿನ್ನೆ ಅವಾರ್ಡ್ ರಿಸೀವ್ ಮಾಡಿದಾಗ ಏನಾದರೂ ಈ ಫೀಲಿಂಗ್ ಬಂತ, ಈ ಪ್ರಪಂಚ ಈಗ ಫೈನಲಿ ಚೇಂಜ್ ಆಗಿದೆ, ನಿಮ್ಮ ಥರ ನಿಮ್ಮ ಜನ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಜನ?